ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವನಜಾಕ್ಷಿ ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಫ್ರೈಡೇ ಆ್ಯಂಡ್ ಸಾಟರ್ಡೇ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಬಂದುಬಿಟ್ಟು ಫ್ರೈಡೇ ದಿನ, ಮೊದಲನೇ ಶ್ರಾವಣ ಶುಕ್ರವಾರದ ದಿನ. ಎಲ್ಲನೂ ಬೆಳಗ್ಗೆ ರಂಗೋಲಿ ಎಲ್ಲ ಬಿಡಿಸಿ, ನೀರೆಲ್ಲ ಹಾಕಿ ಎಲ್ಲ ಕಡೆಯೂ ರಂಗೋಲಿ ಎಲ್ಲ ಬಿಡಿಸಿದ್ದೀನಿ. ಮತ್ತು ಆವತ್ತು ಬಂದುಬಿಟ್ಟು ನಾನು ನಾಷ್ಟ ಟಿಫನ್ ಏನು ಮಾಡಿದ್ದೇನೋ ನಿಮಗೆ ತೋರಿಸೋಕ್ಕೆ ಹೋಗಲಿಲ್ಲ. ಆವತ್ತು ಟಿಫನ್ ಬಂದುಬಿಟ್ಟು ನನ್ನ ಮಗನಿಗೆ ಚಪಾತಿ ಚಟ್ನಿ ಮಾಡಿದ್ದೆ, ಮತ್ತು ಬೇಳೆ ಸಾಂಬಾರು ಎಲ್ಲ ಮಾಡಿ ಮುದ್ದೆ ರೈಸು ಎಲ್ಲ ಮಾಡಿದ್ದೆ. ನನ್ನ ಮಗನಿಗೂ ರೈಸು ಚಟ್ನಿ ಎಲ್ಲ ಹಾಕ್ಕೊಟ್ಟಿದ್ದೆ ಬಾಕ್ಸ್ಗೆ. ಮತ್ತು ಆವತ್ತು ಇವತ್ತು ಬಂದುಬಿಟ್ಟು ಒಂದು 10:30 ಆ ಥರ ನೋಡಿ ಇಲ್ಲಿ ಪೂಜೆ ಮಾಡಿದ್ದೀನಿ. ಅಂದರೆ ಈ ಕಡೆ ಒಂದು ರೂಮ್ಸ್ ಥರ ಗೋಡೆ ಕಟ್ಟಬೇಕು ಅಂತ ಹೇಳಿ ಆವತ್ತು ಒಳ್ಳೆ ದಿನ ಅಂತ ನಮ್ಮ ಯಜಮಾನರು ಕರ್ಕೊಂಬಂದಿದ್ದರು. ನಾನು ನಮ್ಮ ಯಜಮಾನರು ಬಂದಿದ್ವಿ, ಅವರು ಮೇಸ್ತ್ರಿಯವರು ಬಂದಿದ್ದರು, ಅವರು ಹೊರಟೋದ್ರು. ನಾವು ಪೂಜೆ ಎಲ್ಲ ಮಾಡಿ ಇದು ಮಾಡೋಷ್ಟೊಳಗೆ ಅವ್ರು ಯಾರು ಇಟ್ಟಿಗೆಗೆ ಬರ್ತೀನಿ ಅಂತ ಹೇಳಿದರು. ಹಾಗೆಯೇ ಅಲ್ಲೇ ಸ್ವಲ್ಪ ಹೊತ್ತು ಇದ್ವಿ ಇಟ್ಟಿಗೆಗೆ ಅಂತ. ನೋಡಿ, ಇವಾಗ ಎಲ್ಲನೂ ಇಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಂದುಬಿಟ್ಟು ಅದು ವೈಟ್ ನಾಯಿ ಇತ್ತಲ್ಲ, ಅದು ಮರಿ ಹಾಕಿದೆ, ಒಂದು 3 ಮರಿ ಹಾಕಿದೆ. ಅಲ್ಲೆಲ್ಲೋ ಹಾಕಿತ್ತು, ಮತ್ತು ಇದನ್ನು ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀವಿ. ನೋಡಿ, ಮರಿಗಳು ಇನ್ನೂ 1 ವೀಕ್ ಆ ಥರ ಆಗಿರುತ್ತೆ ಅಷ್ಟೇ. ಚಿಕ್ಕ ಮರಿಗಳು ಯಾವ ಥರ ಮಲ್ಕೊಂಡಿದ್ದಾವೆ ಅಂತ ಒಂದಕ್ಕೊಂದು ನೋಡಿ, ಇವೆರಡು ಯಾವ ಥರ ಇದ್ದಾವೆ ನೋಡಿ. ಇದೆ ಅವರಮ್ಮ ಅಭಿಮರಿ ಮಾಡಿದ್ದು ಅಲ್ಲಿ. ಇನ್ನು ಅವರು ಇಟ್ಟಿಗೆ ಎತ್ಕೊಳ್ಳೋವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಇದು ಇವತ್ತು ಫ್ರೈಡೇದು ಬ್ಲಾಗು ಅಲ್ಲಿಗೆ ಆಯಿತು. ಮತ್ತು ಇದು ಬಂದುಬಿಟ್ಟು ಸಾಟರ್ಡೇ. ನನ್ನ ಮಗನಿಗೆ 3rd ಸಾಟರ್ಡೇ ಬಂದುಬಿಟ್ಟು ರಜೆ ಇರುತ್ತೆ, ಅವನಿಗೆ ಸ್ಕೂಲ್ ಇರೋಲ್ಲ. ಎಲ್ಲ 2nd ಸಾಟರ್ಡೇ ಕೊಟ್ಟರೆ ಇವರು 3rd ಸಾಟರ್ಡೇ ಕೊಡ್ತಾರೆ. ಹಾಗೆ ನಾನು ನೈನ್ ಪಾಲಿಶ್ ಹಾಕ್ಕೊತಾ ಇದ್ದರೆ ಮತ್ತೆ ನೋಡಿ ಈ ಥರ ನಾನು ಡಿಸೈನ್ ಮಾಡ್ತೀನಿ ಅಂತ ಹೋಗಿ ಅವನೇ ತೊಗೊಂಬಂದು ಡಿಸೈನ್ ಮಾಡ್ತಾಯಿದ್ದಾನೆ. ಅದೇ ವಿಡಿಯೋ ಮಾಡ್ತಾಯಿದ್ರೆ ಬೇಡ, ನನ್ನನ್ನು ತೋರಿಸ್ಬೇಡ ಅಂತ ಇದು ಮಾಡ್ತಾಯಿದ್ದಾನೆ. ಅವನಿಗೆ ಈ ಥರ ಪೇಂಟಿಂಗ್ಸು, ಈ ಥರ ಫ್ಯಾಷನ್ ಡಿಸೈನಿಂಗ್ ಆ ಥರದ್ರಲ್ಲೇ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ಏನಾದರೂ ಒಂದು ಪೇಂಟಿಂಗ್ ಮಾಡ್ತಾ ಇರ್ತಾನೆ, ಏನಾದರೂ ಒಂದು ಆಕ್ಟಿವಿಟೀಸು ಮಾಡ್ತಾನೆ ಇರ್ತಾನೆ. ನಾನೇನಾದರೂ ಆಗಲಿ ಮಾಡಲಿ, ಅದು ಅವನು ಮಾಡಿ ಮುಗಿಸ್ತಾನೆ. ಆ ಥರ ಅವನಿಗೆ ಇಂಟ್ರೆಸ್ಟು. ಹಾಗೆ ತೋರಿಸ್ತೀನಿ ಅಂದರೆ ಬೇಡ ಬೇಡ ಅಂತ ಹೇಳ್ತಾ ಇದ್ದ, ನಾನು ಹಾಗೆ ವಿಡಿಯೋನ ಮಾಡ್ತಾ ಇದ್ದೆ. ನೋಡಿ, ನನ್ನನ್ನು ಇಡಬೇಡ ಅಂತ, ನಾನು ನೋಡಲ್ಲ ಅಂತ ಇದು ಮಾಡ್ತಾ ಇದ್ದೇನೆ. ಈ ಥರ ಅವನು ಡಿಸೈನ್ನ ಮಾಡಿದ್ದಾನೆ ನೋಡಿ, ಯಾವ ಥರ ಮಾಡ್ತಾ ಇದ್ದಾನೆ ಏನು ಅಂತ. ಅದಕ್ಕೆ ವೈಟು ಫ್ಲವರ್ಸ್ ಥರ ಹಾಕಿದ್ದಾನೆ ನೋಡಿ. ನೈನ್ ಪಾಲಿಶೂ ಅದು ಆನಿಯನ್ ಕಲರ್ ನೈನ್ ಪಾಲಿಶೂ ಅವನೇ ಹಾಕಿರೋದು. ಆ ಕಡೆ ಈ ಕಡೆ ಎಲ್ಲನೂ ಹಚ್ಚಿ ಎಲ್ಲ ಹಾಕಿದ್ದಾನೆ. ನಾನು ಬೇರೆ ಕಲರ್ ಗೋಲ್ಡ್ ಕಲರ್ ಹಾಕ್ಕೊಂಡಿದ್ದೆ, ಅದು ಬೇಡ ಮಮ್ಮಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬಂದಿದ್ದಾನೆ ನೋಡಿ. ಲಾಸ್ಟಲ್ಲಿ ಎಲ್ಲ ಆಗಿಬಿಟ್ಟು ಲಾಸ್ಟಲ್ಲಿ ಯಾವ ಥರ ಮಾಡ್ತಾನೆ ಅಂತ. ಆ ಥರ ಅವನು ಬಂದು ಡಿಸೈನ್ನ ಮಾಡಿದ್ದಾನೆ. ಇನ್ನು ನನ್ನ ದೊಡ್ಡ ಮಗನಿಗೆ ಇತ್ತು, ಕಾಲೇಜ್ ಇತ್ತು ನೋಡಿ ನೋಡಿ ಏನೆಲ್ಲ ಮಾಡ್ತಾಯಿದ್ದಾನೆ. ಅದೆಲ್ಲ ಆಗಬೇಡ ಅಂತ ಇದ್ದ, ನಾನು ಹಾಕ್ತೀನಿ ಇರು ಅಂತ ಹೇಳ್ತಾ ಇದ್ದೆ ನೋಡಿ. ಲಾಸ್ಟಲ್ಲಿ ಈ ಥರ ಹೀಗಿರ್ಕೊಂಡು ಹೊಟ್ಟೋದ. ಮತ್ತು ಅದು ಆಗಿದ್ದಾದಮೇಲೆ ಮಧ್ಯಾಹ್ನ ಒಂದು 1 o'clock ಆ ಥರ ಆಗಿರುತ್ತೆ. ತುಂಬ ದಿನಗಳಿಂದ ಹೇಳ್ತಾ ಇದ್ದ, ಇಲ್ಲಿ ತಾವರೆ ಹೂವು ಕಿತ್ಕೊಂಬರೋಣ, ಹೋಗಿ ಬಾ ಮಮ್ಮಿ ಬಾ ಮಮ್ಮಿ ಅಂತ. ಲೋಟ ಗಿಡಗಳು ಬೇಕಾಗಿತ್ತು, ಹೂವು ಅಲ್ಲ, ಗಡ್ಡೆಗಳು ಕಿತ್ಕೊಂಬರ್ಬೇಕಾಗಿತ್ತು. ಎಷ್ಟು ದಿನ ಅಲ್ಲಿ ಶೆಡ್ ಹತ್ರ ಹೋಗಿದ ತಕ್ಷಣ ಬಾ ಹೋಗೋಣ ಅಂತ ಕರೀತಾ ಇದ್ದ. ಅಂದರೆ ಸ್ವಲ್ಪ ದೂರ ಹೋಗಬೇಕು ಈ ಕಡೆಗೆ, ಬೆಂಗಳೂರು ಮೈನ್ ರೋಡಲ್ಲಿ. ಒಂದ್ಸಲ ನಿಮಗೆ ಸಾಯಿಬಾಬಾ ದೇವಸ್ಥಾನ ಹಾಕಿದ್ದೆ ಅಲ್ವಾ, ಅದ್ರ ಮುಂದ್ಗಡೆ ನೋಡಿ, ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಇರೋದು, ಅದ್ರ ಮುಂದ್ಗಡೆನೆ ಇದು ಕೆರೆ. ಕೆರೆ ತುಂಬ ವೈಟು ಲೋಟಸ್ ಗಿಡ ನೋಡಿ. ನಮ್ಮನ್ನು ನೋಡಿ ಪಾಪ ಅವ್ರು ಯಾರನ್ನು ಹಾಗೆ ಬಂದರು, ಬಂದು ಸೆಲ್ಫೀಸ್ ತಗೊಂಡು ಫೋಟೋಸ್ ತಗೊಂಡು ಎಲ್ಲನೂ ಮಾಡ್ತಾಯಿದ್ರು. ಹಾಗೆ ಇಲ್ಲಿಗೆ ನಾವು ನೋಡಿ ಗಿಡ ಆದರೂ ಅಂದರೆ ನೀರಲ್ಲಿರೋದು ಆಳ ಇರುತ್ತೆ, ಬರೋದಿಲ್ಲ. ಕಡೆಗೆ ಈ ಥರ ಕಡೆಗಳಲ್ಲಿ ಇತ್ತು ನೋಡಿ, ಈ ಥರ ಇದೆಲ್ಲ ಕೆಸರೆಲ್ಲ ಇದೆಯಲ್ಲ, ಈ ಕಡೆಯಿಂದ ಎಳ್ಕೊಂಬಂದಿರೋದು ನಾವು ನೋಡಿ. ಇಲ್ಲೆಲ್ಲನೂ ಕಿತ್ಕೊಂಬಂದು ಅಲ್ಲಿ ಕೆಸರೆಲ್ಲ ಅಲ್ಲಿ ತೊಳೆದ್ಬಿಟ್ಟು ಖಾಲಿ ಗಿಡಗಳು ಮಾತ್ರ ತೊಗೊಂಡೋಗ್ತಾಯಿದ್ದೆ ನೋಡಿ. ಇಲ್ಲೆಲ್ಲ ಒಂಥರ ಕಾಲು ಇಡೋಷ್ಟೊಳಗೆ ಕಾಲು ಒಳಗಡೆಗೂ ಹೊರಟೋಗುತ್ತೆ. ಆದರೂ ನೋಡಿ ಅವನು ಓಡಾಡಿ ಕಿತ್ಕೊತಾ ಇದ್ದಾನೆ.
ಮನೆ ಹತ್ರ ಪಿಂಕ್ ಕಲರ್ ಇದೆಯಲ್ಲ, ವೈಟು ಬೇಕು ಅಂತ ತುಂಬ ದಿನಗಳಿಂದ ಹೇಳ್ತಾ ಇದ್ದ. ಹಾಗೆ ನಾನು ಆನ್ಲೈನಲ್ಲಿನು ಬೀಜಗಳು ಎಲ್ಲ ತರಿಸಿದ್ದೆ, ಆದರೆ ಅದು ಗಿಡ ಮಾತ್ರ ಬರುತ್ತೆ, ಹೂವು ಬಿಡೋದಿಲ್ಲ, ಆ ಥರ ಇರುತ್ತೆ. ನೋಡಿ ನಮ್ಮನ್ನು ನೋಡಿ, ಅವ್ರು ಯಾರೋ ಬಂದಿದ್ರಲ್ಲ, ಅವ್ರಿಗೂ ಒಂದೆರಡು ಒಂದು ನಾಲ್ಕೈದು ಆರು ಹೂವು ಕೊಟ್ಟೆ. ಅವರು ಯಾರ ತೆಲುಗು, ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಂತೆ. ಇದು ನಮಗೆ ಮದನಪಲ್ಲಿ ಕಡಪ ಈ ಕಡೆ ಮೈನ್ ರೋಡಲ್ವ, ಬೆಂಗಳೂರು ಟು ಈ ಕಡೆ ಹೋಗೋಕ್ಕೆ ಬರ್ತಾ ಇದ್ದರೆ ನಮ್ಮನ್ನು ನೋಡಿ ಅವರು ಬಂದಿರೋದು. ನೋಡಿ ನಾವು ಗಿಡಗಳನ್ನ ಎಲ್ಲನೂ ಎತ್ಕೊಂಡು ಬರ್ತಾಯಿದ್ವಿ ನೋಡಿ. ಅವರಲ್ಲೇ ಅವರ ಅಮ್ಮ ಅವ್ರಿಗೆ ಎಲ್ಲನೂ ವಿಡಿಯೋ ಕಾಲೆಲ್ಲ ಮಾಡಿ ತೋರಿಸ್ತಾ ಇದ್ದರು ಅವರು. ನಾವು ಬಂದುಬಿಟ್ವಿ ಅದರಲ್ಲೆಲ್ಲ ಹಾಕ್ಕೊಂಡು. ನೋಡಿ ಅಲ್ಲಿ ಗಿಡ ಮರಗಳು ತೋರಿಸ್ತಿದ್ರು, ಅಲ್ಲದೆ ಅವುಗಳು ತುಂಬ ಎಲ್ಲನೂ ಬ್ಯಾಟ್ಸ್ ಇರ್ತವೆ, ಬಾವುಲಿಗಳು, ಎಲ್ಲಡೆ ಗುವ ಅಂತ ಹೇಳ್ತಾರಲ್ಲ ಅದು. ನೋಡಿ ಅಲ್ಲಿ ಬಂದುಬಿಟ್ಟು ಸಾಯಿಬಾಬಾ ದೇವಸ್ಥಾನ ಇರೋದು. ನೋಡಿ ಹೂವೂ ಅಷ್ಟೇ, ಎಷ್ಟೊಂದು ಇದಾವೋ ಅಲ್ವಾ, ಎಲ್ಲನೂ ಇದ್ದಾವೆ. ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಿತ್ಕೊಂಡು ಬಂದು ಮತ್ತು ಅಲ್ಲಿ ಶೆಡ್ ಹತ್ರನೂ ಅಷ್ಟೇ, ಅದಕ್ಕೆ ಹಾಕಿದ್ವಿ ಗಿಡಕ್ಕೆ ಕಲ್ಲು ಎಲ್ಲ ಕಟ್ಟಿ ಆಗದೆ ಒಳಗಡೆಗೆ ಹೋಗುತ್ತೆ ಅಂತ. ಆದರೆ ಅದನ್ನ ನೋಡಿದ್ರೆ ನೋಡಿ ಏನಾಗುತ್ತೆ ಅಂತ. ಇಲ್ಲಿ ಯಾವಾಗಲೂ ನೀರು ಇರ್ತವೆ, ಬೇಕಿದ್ದರೆ ನಾವು ಮೋಟ್ರಿಂದನೂ ಬಿಡ್ತೀವಿ, ಇದಕ್ಕೆ ಬೋರ್ ಇದೆಯಲ್ಲ ಬೋರಿಂದ ಕೂಡ ಬಿಡ್ಬೋದು ಅಂತ ಅಲ್ಲಿ ಹಾಕೋಣ ಅಂತ. ನೋಡಿ ಕಲ್ಲು ಕಟ್ಟಿ ಹಾಕಿದ್ರೆ ಒಳಗಡೆಗೆ ಹೋಗುತ್ತೆ ಅಂತ, ಅದು ಒಳಗಡೆಗೇನೆ ಹೋಗಲಿಲ್ಲ. ಅದಕ್ಕೆ ನನ್ನ ಮಗ ಏನು ಮಾಡ್ತಾನೆ ಅಂತ ನೋಡಿ, ಅಂದರೆ ಇಲ್ಲಿ ಮೇಲೆ ಇದ್ದರೆ ಅದು ನೀರೇನಾದರೂ ತುಂಬಿದ್ರೆ ಆಚೆಗೆ ಹೊಡ್ಕೊಂಡು ಹೊರಟೋಗತ್ತಲ್ಲ, ಅದಕ್ಕೋಸ್ಕರ ನೋಡಿ ಅದ್ರ ಮೇಲೆ ಕಲ್ಲು ಹಾಕ್ತಾ ಇದ್ದಾನೆ. ಅದು ಕೆಳಗಡೆಗೆ ಮಣ್ಣನ್ನ ಹತ್ರ ಹೋಗುತ್ತಲ್ವ, ಆವಾಗ ಹಿಡ್ಕೊಂಡು ಬರುತ್ತೆ ಚೆನ್ನಾಗಿ ಅಂತ. ನೋಡೋಣ, ನಾಳೆ ಮಾರನೇ ದಿನ ಹೋಗ್ತೀವಿ, ಹೋಗಿ ಅಲ್ಲಿ ಮೇಲಕ್ಕೆ ಬಂದುಬಿಟ್ಟಿದ್ಯ ಅಲ್ಲೇ ಇದೆಯಾ ಹೆಂಗೆ ಅಂತ ನೋಡಬೇಕು. ಆಳ ಇರತ್ತೇನೋ ಅಂತ ಭಯ ಅಷ್ಟೇ. ಅಂದರೆ ನನ್ನ ಮಗನಿಗೆ ಈಜು ಬರುತ್ತೆ, ಬಂದರೂ ಹಂಗಂತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ಬರ್ತಲ್ವ, ಅದಕ್ಕೆ ನಮ್ಮ ಯಜಮಾನ್ರು ಏನಾದರೂ ಆ ಕಡೆ ಎಲ್ಲ ಹೋಗಿರೋದು ನೋಡಿದ್ರೆ ಬೈತಾರೆ, ಮತ್ತು ನೀರು ಇರುತ್ತೆ ಆ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರೆ ಅಂತ. ನೋಡಿ ಅವನಿಗೆ ರಜಾ ಇತ್ತಲ್ವಾ, ಯಾವಾಗ ನೋಡಿದ್ರೂ ಹೋಗ್ಬೇಕು ಹೋಗಬೇಕು ಅಂತ. ನೋಡಿ ಇವು ಇನ್ನೂ ಇಟ್ಕೊಂಡಿದ್ದೀನಿ, ಇದೊಂದಿದ್ರೆ ಅದನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮನೆಯಲ್ಲಿ ಬಂದು ಚೀಲದಲ್ಲಿರೋದು, ಮನೆ ಹತ್ರ ಬಂದು ಪಾಂಡ್ ಇದೆಯಲ್ಲ ಲೋಟಸ್ ಪಾಂಡು, ಅಲ್ಲಿ ಇಡಬೇಕು ಅಂತ ಹಾಗೆ ಇಟ್ಕೊಂಡಿರೋದು. ಅರ್ಧ ಅಲ್ಲಿ ಹಾಕಿದ್ದೀನಿ, ಇನ್ನರ್ಧ ನಾನು ಮನೆಗೆ ತೊಗೊಂಡು ಬಂದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಮತ್ತು ಮನೆಗೆ ನೋಡಿ ಒಳಗಡೆಗೂ ಹೋಗಲಿಲ್ಲ, ಹಾಗೆ ಫಸ್ಟು ಇದರಲ್ಲಿ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ವಿ. ಅಂದರೆ ಎಷ್ಟೇ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಹೋದ್ರೂ ಅದು ನಾವು ಜಾಸ್ತಿ ಇದ್ದಷ್ಟು ಹೂವು ಬಿಡೋದಿಲ್ಲ ಆ ಥರ. ನೋಡಿ ಇವಾಗಲೇ ನಾನು ಪಿಂಕ್ ಕಲರ್ದು ನಮ್ಮ ಮನೆ ಹತ್ರ ಇರೋದು ಜಾಸ್ತಿ ಬಂದುಬಿಟ್ಟಿದೆ ಗಿಡಗಳೆಲ್ಲ, ಸ್ವಲ್ಪ ಸ್ವಲ್ಪ ತೆಗಿಬೇಕು, ದೊಡ್ಡ ದೊಡ್ಡದಾಗಿ ಇಟ್ಟು ಚಿಕ್ಕ ಚಿಕ್ಕದೆಲ್ಲ ತೆಗೆದು ಬಿಡಬೇಕು, ಇಲ್ಲಾಂದರೆ ಅದು ಹೂವು ಬಿಡೋದಿಲ್ಲ. ಜಾಸ್ತಿ ಬಂದುಬಿಟ್ಟಿದೆ ಅಂದರೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಮೂರು ಮಾತ್ರ ಇಟ್ಟಿದ್ದೀನಿ, ಮೂರು ನಾಲ್ಕೇನೋ ಇಟ್ಟಿದ್ದೀನಿ ಅಷ್ಟೇ, ಮೂರೋ ನಾಲ್ಕೋ ಇಟ್ಟಿದ್ದೀನಿ, ಜಾಸ್ತಿ ಇಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಕೈಗೆ ಸಿಕ್ಕಿದ್ದು ಪಿಂಕ್ ಕಲರೂ ತೆಗೆದು ಇಟ್ಕೊಂಡಿದ್ದೀನಿ, ಮತ್ತು ಅದನ್ನು ಹೋಗಿ ಅಲ್ಲಿ ಹಾಕೋಣ ಅಂತ. ಒಂದ್ಸಲ ತೊಗೊಂಡೋಗಿ ಹಾಕಿದ್ವಿ, ಆದರೆ ಅದು ಬಂದಿಲ್ಲ, ಅದು ಹಾಗೆ ಮೇಲೇ ತೇಳ್ಕೊಂಡಿತ್ತಲ್ವ, ಎಲ್ಲೋ ಹೊರಟೋಗಿದೆ ಬಂದಿಲ್ಲ. ನೋಡಿ ಒಂದು ಕಡೆ ಹಾಕದೆ ಇನ್ನೊಂದು ಕಡೆ ಎಲ್ಲನೂ, ಇದು ಬೇರು ಇರುತ್ತೆ, ಬೇರು ಗಡ್ಡೆ ಇರುತ್ತೆ, ಅದು ಒಳಗಡೆಗೆ ಹೋಗಬೇಕು. ನೋಡಿ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗಡ್ಡೆಗಳಿದ್ದಾವಲ್ಲ, ಅದನ್ನು ಎಲ್ಲ ತೆಗಿತಾ ಇದ್ದೀನಿ. ಎಷ್ಟೇ ಜಾಸ್ತಿ ಇದ್ರೂ ಅದು ಹೂವು ಅನ್ನೋದು ಬಿಡೋದಿಲ್ಲ, ಅದಕ್ಕೋಸ್ಕರ. ಯಾಕಂದರೆ ನಾನು ಗಮನಿಸಿದ್ದೀನಿ ಒಂದ್ಸಲ ಹಾಗೆ ಬೇರೆ ಹತ್ರ ಆವಣಿ ಹತ್ರ ಅದು ಒಂಥರ ಮೆರೂನ್ ರೆಡ್ಡು ಲೋಟಸ್ಸು ಜಾಸ್ತಿ ಇದ್ವು ಅಂತ ಗಡ್ಡೆಗಳು ಜಾಸ್ತಿ ತೊಗೊಂಡು ಬಂದು ಆಗಿಬಿಟ್ಟೆ, ಹೂವನೇ ಬಿಡಲಿಲ್ಲ. ಮತ್ತು ಎಲ್ಲನೂ ತೆಗೆದು ಒಂದು ಮೂರು ನಾಲ್ಕು ಇಟ್ಟರೆ ಅದು ಚೆನ್ನಾಗಿ ಹೂವು ಬಿಟ್ಟಿತ್ತು, ಎಲೆಗಳೆಲ್ಲ ದೊಡ್ಡದಾಗಿ ಎಲ್ಲ, ಅದಕ್ಕೋಸ್ಕರ ಇವಾಗ ಜಾಸ್ತಿ ಇಡೋಕ್ಕೆ ಹೋಗಲಿಲ್ಲ. ನೋಡಿ ಮೂರು ಹತ್ರ ಮಾತ್ರ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ ಪಿಂಕ್ ಕಲರು ಹೂವು ಈ ನಡುವೆ ಎಲ್ಲ ಸಿಗ್ತಾ ಇದೆ, ಇನ್ನೂ ಒಂದು ಮಗು ಇದೆ, ಮಾರನೇ ದಿನ ನೋಡಬೇಕು, ವೈಟೂ ಬರುತ್ತೆ. ಮತ್ತು ಅಲ್ಲಿಂದ ಕಿತ್ಕೊಂಬಂದ್ವಲ್ಲ ಅವತ್ತು ಶನಿವಾರ, ಇವತ್ತು ಬಂದುಬಿಟ್ಟು ಇನ್ನು ಮೊದಲನೇ ಶ್ರಾವಣ ಶನಿವಾರ ಅಲ್ವಾ, ಹಾಗೆ ಪೂಜೆ ಮಾಡಿ ಲೋಟಸ್ನ ಎಲ್ಲನೂ ಅಲ್ಲಿಂದ ತೊಗೊಂಬಂದಿದ್ದೆಲ್ಲನೂ ಪೂಜೆಗೆ ಇಟ್ಟಿದ್ದೀನಿ.
ಆದರೂ ಅದು ಗಿಡದಲ್ಲಿ ಮೊಗ್ಗು ಅರಳತ್ತೆ, ನಾವು ಕಿತ್ಕೊಂಬಂದ್ಬಿಟ್ಮೇಲೆ ಅಷ್ಟೊಂದು ಹೆಚ್ಚಾಗಿ ಅರಳೋದಿಲ್ವಲ್ಲ. ನೋಡಿ ಈ ಥರ ಎಲ್ಲನೂ ತುಂಬಾ ಇತ್ತಲ್ಲ, ಕಿತ್ಕೊಂಬಂದಿದ್ವಿ. ನನ್ನ ಮಗ ಎಲ್ಲ ಕಿತ್ತು ಕಿತ್ತು ಕೊಟ್ಟ. ಪೂಜೆಗೆ ನೈವೇದ್ಯಕ್ಕೆ ಪಾಯಸ ಎಲ್ಲ ಮಾಡಿದ್ದೆ, ಇಟ್ಟು ಪೂಜೆ ಮಾಡಿದ್ದೆ ಅವತ್ತು ಸಾಯಂಕಾಲ. ಅಲ್ಲಿಂದ ಬಂದು ಎಲ್ಲ ಆದಮೇಲೆ ಈ ಥರ ಮಾಡಿದ್ದೆ. ಮೊದಲು ಚೆಂಡು ಹೂವು ಇಟ್ಟಿದ್ದೆ, ಮತ್ತು ಲೋಟಸು ಇಟ್ಟು ಈ ಥರ ಪೂಜೆ ಆಯಿತು. ನಂದು ಶನಿವಾರದ್ದು ಪೂಜೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ನಡುವೆ ಸರಿಯಾಗಿ ವಿಡಿಯೋನೇ ಹಾಕೋಕ್ಕೆ ಹೋಗಲಿಲ್ಲ, ಯಾಕೋ ಇಂಟ್ರೆಸ್ಟೇ ಬರ್ತಾ ಇಲ್ಲ ಅಂದರೆ ಸರಿಯಾಗಿ ವ್ಯೂಸು ಹೋಗ್ತಾ ಇಲ್ಲ, ಏನೂ ಇಲ್ಲ, ಏನಕ್ಕಪ್ಪ ಅಂತಾರ ಒಂಥರ ಬೇಜಾರಾಗೋಗಿ ಹಾಗೇ ಇದ್ದೋಗಿದ್ದೆ. ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡೋದು ಎಲ್ಲನೂ ಒಂದು 5-6 ಟೈಪು ಸೀರೆ ಉಡೋದು, ಹಾಗೆ ದೀಪಗಳಿಗೆ ಯಾವ ಥರ ಅಲಂಕಾರ ಮಾಡೋದು ಏನು ಅಂತ ಎಲ್ಲ ವಿಡಿಯೋಸು ಹಾಕ್ಬಿಟ್ಟಿದ್ದೀನಿ. ಅದೇ ಮತ್ತೆ ಮತ್ತೆ ಹಾಕಿದ್ರೆ ರಿಪೀಟೆಡ್ ವಿಡಿಯೋ ಆಗ್ಬಿಡತ್ತೆ ಅಂತ ಹಾಗೆ ಸುಮ್ಮನೆ ಇದ್ದೀನಿ. ನೋಡಬೇಕು ಈ ಸಲ ಏನಾದರೂ ಇನ್ನೂ ಹಾಕಬೇಕು ಸೀರೆ ಉಡೋದು ಅಂತ ಅಂದ್ಕೊಂಡಿದ್ದೀನಿ. ಹಾಕಿದ್ರೆ ಉಟ್ಟರೆ ಹಾಕ್ತೀನಿ, ತೋರಿಸ್ತೀನಿ ನಿಮಗೂ ಯಾವ ಥರ ಉಡೋದು ಅಂತ. ಓಕೆ ಫ್ರೆಂಡ್ಸ್.